माय चैनल प्रीति कन्नड व्लॉग्स नानु निम्म प्रीति हाय फ्रेंड्स एल्लरिगू गुड मॉर्निंग एल्लरू हेंगदिरि आरामदिरि अन्कोंतीनि नानु आरामदिनि एल्लरदु टिफन आयता नंदे टिफन आयतु नोड्रि नंदे टिफन मुगिसिकोंडु पात्रेगळु इद्दु हिंगागि पात्रेगळन्न तोळेदु क्ली एल्ल नीटागि इट् बंदिनि नेक्स्ट ಬಟ್ಟೆಗಳಿದ್ವು ವಾಶ್ ಮಾಡವು ಹ್ಯಾಂಡ್ ವಾಶ್ ಮಾಡಿದೆ ಅದು ಕೆಲಸ ಮುಗಿತು ಈಗ ಎಕ್ಸ್ಟ್ರಾ ಕೆಲಸ ಐತಿ ಎಕ್ಸ್ಟ್ರಾ ಕೆಲಸ ಅಂದ್ರೆ ಅಕ್ಕಿನ ಕ್ಲೀನ್ ಮಾಡಿ ಇಡಬೇಕು ಅಕ್ಕಿ ಅಂದ್ರೆ ದೋಸೆ ಅಕ್ಕಿ ದೋಸೆ ಅಕ್ಕಿನ ಬಹಳ ದಿನ ಆಯ್ತು ಕ್ಲೀನ್ ಮಾಡಿಲ್ಲ ಒಣ ಮೆಣಸಿನಕಾಯಿ ಹಾಕಿ ಇಟ್ಟಿರ್ತೀನಿ ನಾನು ಹುಳ ಆಗಬಾರದು ಅಂತ ಹೇಳಿ ಅಂದ್ರು ಒಂದ ಸಾರಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಂತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಯಾರು ನೋಡಕತ್ತಿರಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಇದ್ರೆ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡಕ ಅನುಕೂಲ ಆಗತತಿ ಮತ್ತು ಖುಷಿ ಆಗತತಿ ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತಿರಿ ಅವರಿಗೆಲ್ಲ ತುಂಬು ತುಂಬು ಹೃದಯದ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಹೊರಗೆ ಕೆಲಸ ಮಾಡ್ತೀನಿ ಏನಿಲ್ಲ ಅಕ್ಕಿ ಹಾಗ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಡೋದು ನೆಕ್ಸ್ಟ್ ಇದನ್ನ ಮಾಡಬೇಕು ಅಂತ ಸೋಯಾ ಚಂಕ್ಸ್ ಕಬಾಬ್ ಮಾಡಬೇಕು ಅಂತ ಅದನ್ನ ನೋಡ್ಕೊಂಡ ಬನ್ನಿ ಶೇರ್ ಮಾಡ್ಕೊಂತೀನಿ ನಾನು ನಿಮ್ಮ ಜೋಡಿ ಮಕ್ಕಳಿಗೆ ಬಹಳ ಇಷ್ಟ ಆಗ್ತತಿ ಹಾಗಾಗಿ ಈಗ ಮೊದಲು ಅಕ್ಕಿನೆಲ್ಲ ಕ್ಲೀನ್ ಮಾಡಿ ಮತ್ತೆ ನಿಮಗೆ ಆಮೇಲೆ ಮಾಡ ಮುಂದೆ ಸಿಗ್ತೀನಿ ನಾನು ಈಗ ಅಕ್ಕಿನ ಕ್ಲೀನ್ ಮಾಡೋದನ್ನ ತೋರಿಸ್ತೀನಿ ನೋಡ್ಕೊಂಡ ಬನ್ನಿ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂತೀನಿ ದೋಸೆ ಅಕ್ಕಿನ ಕ್ಲೀನ್ ಮಾಡಕತ್ತೀನಿ ಒಂದ್ಸಾರಿ ಮಾಡಿ ಇಟ್ಟಿದ್ದೆ ನಾನು ಮತ್ತೊಂದು ಸಾರಿ ಮಾಡಕತ್ತೀನಿ ಈ ತರ ನಾವು ಆಗಾಗ ಕ್ಲೀನ್ ಮಾಡ್ಕೊಂತಿದ್ರೆ ಹುಳ ಆಗೋಂಗಿಲ್ಲ ಚೆನ್ನಾಗಿರ್ತವು ಅಂತ ಹೇಳಿ ನೆನಪಾಗಿತ್ತು ನೆನಪಾಯಿತು ಹಿಂಗಾಗಿ ನಾನು ಕ್ಲೀನ್ ಮಾಡಕತ್ತೆ ಒಂದೊಂದು ಸಾರಿ ನೆನಪಾಗೋಂಗಿಲ್ಲ ಹಿಂಗಾಗಿ ಈಗ ನೆನಪಿದ್ದಾಗ ನಾನು ಮಾಡಿದ್ರಾಯ್ತು ಅಂತ ಹೇಳಿ ಕ್ಲೀನ್ ಮಾಡಕತ್ತೀನಿ ನಾನು ಬೇಗ ಹುಳ ಆಗಿಬಿಡ್ತವು ಹಾಗೆ ಇಟ್ಬಿಟ್ರೆ ನಾವು ಬಹಳ ದಿನ ತೊಗರಿ ಬೇಳಿ ಕಡ್ಲಿ ಬೇಳಿ ಈ ತರ ಅಕ್ಕಿ ಇವಕ್ಕೆಲ್ಲ ಬೇಗ ಹುಳ ಆಗಿಬಿಡ್ತವು ಹಿಂಗಾಗಿ ನಾನು ಬ್ಯಾಡಗಿ ಕೆಮ್ಮ ಮೆಣಸಿನಕಾಯಿನ ಹಾಕಿಟ್ಟಿದ್ದೆ ಏನು ಹುಳ ಆಗಿದ್ದಿಲ್ಲ ಕ್ಲೀನಾಗೇ ಇದ್ವು ಅಂದ್ರೂ ಒಂದು ಈ ತರ ನಾವು ಆಗಾಗ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರ್ತವು ಅಂತ ಹೇಳ್ಬೋದು ಒಂದೊಂದು ಸಾರಿ ನೆನಪು ಇರೋಂಗಿಲ್ಲ ಹಿಂಗಾಗಿ ನೆನಪಾದಾಗ ಮಾಡಿಬಿಡ್ತೀನಿ ನಾನು ಇವತ್ತು ನೆನಪಾಯಿತು ಹಿಂಗಾಗಿ ಕ್ಲೀನ್ ಮಾಡಕತ್ತೀನಿ ನಾನು ಟೈಮು ಇತ್ತು ಇವತ್ತು ಅಷ್ಟೊಂದು ಕೆಲಸಗಳು ಇರಲಿಲ್ಲ ಹಿಂಗಾಗಿ ಕ್ಲೀನ್ ಮಾಡಕತ್ತೀನಿ ಈ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಬೇರೆ ಕೆಲಸ ಮಾಡಿದ್ರಾಯ್ತು ಅಂತ ಹೇಳಿ ಕ್ಲೀನ್ ಮಾಡಕತ್ತೀನಿ ಹುಡುಗರು ಆಟ ಆಡಕತ್ತಿದ್ರು ಒಳಗಡೆ ಹಿಂಗಾಗಿ ಅವರಿಗೆಲ್ಲ ಟಿಫನ್ ಕೊಟ್ಟು ನಾನು ಟಿಫನ್ ತಿಂದು ಅಕ್ಕಿನ ಈ ಥರ ಕ್ಲೀನ್ ಮಾಡಕತ್ತೀನಿ ನಾನು ದೋಸೆ ಅಕ್ಕಿನ ಒಂದು ಸ್ವಲ್ಪ ಜಾಸ್ತಿನ ಇಟ್ಕೊಂಡಿರ್ತೀನಿ ನಾನು ಅಂದ್ರೆ ದೋಸೆ ಇಡ್ಲಿ ಬೇಕಾ ಬೇಕಲ್ಲ ಪಡ್ಡು ಈ ಥರ ಭಾಳ ಕೇಳ್ತಾರೆ ಹುಡುಗರು ಹಿಂಗಾಗಿ ಮಮ್ಮಿ ತಂದುಕೊಟ್ಟಿರ್ತಾರ ಅವರ ತಂದುಕೊಟ್ಟಿದ್ವಿ ಇವು ಊರಿಂದ ಬರಬೇಕಾದ್ರೆ ತಂದಿರ್ತಾರೆ ಹಿಂಗಾಗಿ ಒಂದ್ಸಾರಿ ಕ್ಲೀನ್ ಮಾಡೇ ಕೊಟ್ಟಿರ್ತಾರೆ ಅವರು ಮತ್ತು ನಾನು ಒಂದು ಎರಡು ಮೂರು ತಿಂಗಳ ಈ ಥರ ಬಿಟ್ಟಿಂದ ಮತ್ತೊಂದು ಸಾರಿ ಕ್ಲೀನ್ ಮಾಡ್ತೀನಿ ಇಲ್ಲಾಂದ್ರೆ ಭಾಳ ದಿನ ಬಿಟ್ಬಿಟ್ರೆ ನಾವು ಹುಳ ಆಗೋಕ್ಕೆ ಸ್ಟಾರ್ಟ್ ಆದವು ಅಂದ್ರೆ ಅವನ್ನ ತಿನ್ನೋಕ್ಕೂ ಮನಸ್ಸಾಗಂಗಿಲ್ಲ ಹಿಂಗಾಗಿ ಚೆಲ್ಲಬೇಕಾಗ್ತತಿ ವೇಸ್ಟ್ ಆಗ್ತತಿ ಹಿಂಗಾಗಿ ನಾವು ಒಂದು ಸ್ವಲ್ಪ ನೆನಪು ಮಾಡಿಕೊಂಡು ಈ ಥರ ಕ್ಲೀನ್ ಮಾಡೋದು ಒಳ್ಳೇದನ್ನಿಸ್ತತಿ ಬೇರೆ ಎಷ್ಟು ಕೆಲಸ ಇರ್ತಾವೆ ನಿಮಗೂ ಗೊತ್ತು ಹೆಣ್ಮಕ್ಳಿಗೆ ಕಿಚನ್ ಒಳಗೆ ಈ ಥರ ಎಲ್ಲ ಕೆಲಸಗಳು ಇರ್ತಾವೆ ಬಿಸಿಲಿದ್ರೆ ಬಿಸಿಲಿನಾಗ ಒಂದು ಸ್ವಲ್ಪ ಇಟ್ಬಿಟ್ರೆ ತುಂಬ ಚೆನ್ನಾಗಿರ್ತಾವೆ ತೊಗರಿ ಬೇಳೆ ಆಯಿತು ಕಡ್ಲಿ ಬೇಳೆ ಆಯಿತು ಈ ಥರ ಬಿಸಿಲಿನಾಗ ಒಣಗಿಸ್ಬೇಕು ಅವನ್ನ ಹಾಕಿ ಒಂದ್ಸರಿ ಹಾಕಿ ತೆಗೆದುಬಿಟ್ರೆ ಚೆನ್ನಾಗಿರ್ತಾವೆ ಹುಳ ಹತ್ತೋಂಗಿಲ್ಲ ನಾ ಬಿಸಿಲಿದ್ದಾಗ ಇಟ್ಟಿರ್ತೀನಿ ಈ ಥರ ಕಡ್ಲಿ ಬೇಳೆ ತೊಗರಿ ಬೇಳೆ ಜಾಸ್ತಿ ಇದ್ವು ಅಂದ್ರೆ ಬಿಸಿಲಿನಾಗಿಟ್ಟು ಒಂದು ಗಂಟೆ ಇಟ್ಟು ಆಮೇಲೆ ತೆಗೆದಿಟ್ಟಿರ್ತೀನಿ ಏನೂ ಆಗಿರಂಗಿಲ್ಲ ತುಂಬ ಚೆನ್ನಾಗಿರ್ತಾವೆ ಇದಕ್ಕೆ ಬೇಕಾದಷ್ಟು ಟಿಪ್ಸ್ ಅದಾವು ಈ ಥರ ಹುಳ ಆಗಬಾರ್ದು ಅಂದ್ರೆ ಮೆಣಸಿನ್ಕಾಯಿ ಆಯಿತು ಲವಂಗ ಈ ಥರ ಎಲ್ಲ ಇಟ್ಬಿಟ್ರೆ ಹುಳ ಆಗೋಂಗಿಲ್ಲವು ಇಲ್ಲಾಂದ್ರೆ ಹುಳ ಬೇಗನೆ ಸ್ಟಾರ್ಟ್ ಆಗಿಬಿಡ್ತಾವೆ ನುಸಿ ಅಂತಾರಲ್ಲ ಆ ಥರ ನುಸಿ ಸ್ಟಾರ್ಟ್ ಆಗ್ತಾವೆ ಇದ್ದು ಅಂದ್ರೆ ತಿನ್ನಾಕೆ ಮನಸ್ಸಾಗಂಗಿಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಆಗೋಂಗಿಲ್ಲ ಹಿಂಗಾಗಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಯಾರು ಹೊಸದಾಗಿ ನೋಡಕತ್ತೀರಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ಧನ್ಯವಾದಗಳು
ಈಗ ಕಸ ಹೊಡೆದ ಮೇಲೆ ಆ ಡಬ್ಬಿ ಇತ್ತಲ್ಲ ಅಕ್ಕಿ ಡಬ್ಬಿ ಅದನ್ನ ಕ್ಲೀನ್ ಮಾಡಿದ್ರೆ ಆಯ್ತು ಅಂತ ಕ್ಲೀನ್ ಮಾಡಕತ್ತೀನಿ ಈಗ ಡಬ್ಬಿನ ತೊಳೆದು ಒರೆಸಿಟ್ಕೊಂಡೆನಿ ಅದರೊಳಗೆ ಅಕ್ಕಿ ಹಾಕಕ ಅಂತ ಹೇಳಿ ನನ್ನ ಮಗ ಆಟ ಆಡಕತ್ತಿದ್ದ ಅವನು ಈಗ ಕೆಲಸ ಮಾಡಕ ಬಂದಿದ್ದ ನಾನು ಬೇಡಪ್ಪ ಅಂತ ಹೇಳಿ ಹೇಳ ಕಳಿಸಿದೆ ಹೋದ ಇಲ್ಲಾಂದ್ರೆ ಅಕ್ಕಿನೆಲ್ಲ ಎಲ್ಲ ಕಡೆ ಚೆಲ್ಲಿ ಬಿಡ್ತಿದ್ದ ಆಟ ಅದೊಂದು ಆಟ ಅವರಿಗೆ ಅಕ್ಕಿ ಹಾಕು ಅಂತ ಹೇಳಿದ್ರೆ ಅಕ್ಕಿನೆಲ್ಲ ಆಟ ಆಡ್ಕೊಂತ ಎಲ್ಲ ಚೆಲ್ಲಿ ಬಿಡ್ತಿದ್ದ ಹಿಂಗಾಗಿ ಅವನು ಬೇಡ ಅಂತ ಹೇಳ ಕಳಿಸಿದೆ ನಾನು ಅದೊಂದು ಕೆಲಸ ಹಚ್ಚಿದ್ದ ನನಗೆ ಇಲ್ಲಾಂದ್ರೆ ಅಕ್ಕಿ ಕೊಡು ಮಮ್ಮಿ ಆಟ ಆಡ್ತೀನಿ ಅಂತ ಇರ್ತಾನೆ ಒಮ್ಮೆಮ್ಮೆ ಒಂದು ಸಾರಿ ಕೊಟ್ಟಾಗ ಎಲ್ಲ ಚೆಲ್ಲಿ ಬಿಟ್ಟಿದ್ದ ಅದೊಂದು ಕೆಲಸ ನನಗೆ ಹಿಂಗಾಗಿ ನಾನು ಬೇಡಪ್ಪ ಅಂತ ಹೇಳಿ ಕಳಿಸಿದೆ ಸುಮ್ಮನೆ ಹೋದ ಯಾಕೆ ಇಲ್ಲಾಂದ್ರೆ ಕೊಡು ಕೊಡು ಅಂತ ಹೇಳಿ ಹಠ ಮಾಡ್ತಿದ್ದ ಯಾಕೆ ಸುಮ್ಮನೆ ಹೋದ ನಾನೇನಾದರೂ ಚಪಾತಿ ಮಾಡಬೇಕಾದ್ರೆ ಹಿಟ್ಟಿಸ್ಕೊಂಡು ಅವನು ಲಟ್ಸ್ಕೊಂಡು ಕೂಡ್ತಾನೆ ಮಕ್ಕಳಿಗೆ ಏನೇ ಅಂತ ಗೊತ್ತಿಲ್ಲ ಕಿಚನ್ ಒಳಗಿನ ಐಟಮ್ಸ್ ಎಲ್ಲ ತಗೊಂಡು ಆಟ ಆಡ್ತಾರೆ ಕುಕ್ಕರ್ ಬೇಕು ಅವ್ರಿಗೆ ಮತ್ತು ಲತ್ತಿ ಮಣಿ ಬೇಕು ಎಲ್ಲ ಬೇಕು ಅವ್ರಿಗೆ ಬರೀ ಈವ ಸಾಮಾನು ತೊಗೊತಾರೆ ಎಂಥ ಚಲೋ ಸಾಮಾನು ಕೊಡಿಸಿದ್ರು ಕಾರು ಅವನ್ನೆಲ್ಲ ಬಿಡ್ತಾರೆ ಇಂಥವೆಲ್ಲ ಕಿಚನ್ ಒಳಗೆ ಎಲ್ಲ ಐಟಮ್ಸ್ನ ತೊಗೊಂಡು ಆಟ ಆಡ್ತಾರೆ ನನ್ನ ಮಗನೂ ಅಷ್ಟೇ ಎಲ್ಲ ಸ್ಪೂನ್ಸ್ ತೊಗೊತಾನೆ ಪಾತ್ರೆಗಳನ್ನೆಲ್ಲ ತೊಗೊಂಡು ಕುಕ್ಕರ್ ತೊಗೊಂಡು ಆಟ ಆಡ್ತಾನೆ ಸಣ್ಣವನಿದ್ದಾಗೂ ಹಂಗೆ ಮಾಡ್ತಿದ್ದ ಈಗಾದರೂ ಅಷ್ಟೇ ಏನಾದರೂ ನಾನು ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ಹಿಟ್ಟು ತೊಗೊಂಡು ಲತ್ತಿ ಮಣಿ ತೊಗೊಂಡು ಲಟ್ಟಿಸಿ ಇದು ಆಟ ಆಡ್ತಾನೆ ಮಕ್ಕಳಿಗೆ ಅದೊಂಥರ ಖುಷಿ ಏನಾದರೂ ಅಕ್ಕಿ ನಾವು ಕ್ಲೀನ್ ಮಾಡಬೇಕಾದ್ರೆ ಅಥವಾ ಏನಾದರೂ ಕೆಲಸ ಮಾಡಬೇಕಂದ್ರೆ ಬರ್ತಾರೆ ಅದು ಒಂದು ಆಟ ಅವರಿಗೆ ಹೀಗಾಗಿ ಅದ್ರ ಜೋಡಿನ ಆಟ ಅವ್ರಿಗೆ ಆಟ ನಮಗೆ ಕೆಲಸ ಇವತ್ತಿನ ವ್ಲಾಗ್ನಾಗ ನಾನು ಸೋಯಾ ಚಂಕ್ಸ್ ಕಬಾಬ್ ರೆಸಿಪಿನ ತೋರ್ಸಕತ್ತೀನಿ ಇದು ತುಂಬ ಚೆನ್ನಾಗಿರ್ತೈತಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಈಗ ನಾನು ಬಿಸಿನೀರು ಕಾಯಕ್ಕಿಟ್ಟಿದ್ದೆ ಚೆನ್ನಾಗಿ ಕಾದವು ನೀರು ಈಗ ನಾನು ಸೋಯಾ ಚಂಕ್ಸ್ ಅದ್ರೊಳಗೆ ಹಾಕೀನಿ ತೋರಿಸ್ತೇನೆ ನಿಮ್ಗೆ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ನಾನು ಎಲ್ಲ ರೆಡಿ ಮಾಡ್ಕೊಂಡು ಹೋಗತ್ತೀನಿ ನೋಡ್ತಾ ಹೋಗ್ರಿ ಸ್ಕಿಪ್ ಮಾಡಬೇಡ್ರಿ ಈಗ ನಾನು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತೊಗೊಂಡೆ ಅಂದ್ರೆ ಅಕ್ಕಿನೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ನೋಡ್ರಿ ಟೀ ಕುಡಿದೆ ಫ್ರೆಶ್ ಅಪ್ ಆಗಿ ಟೀ ಕುಡಿದು ಈಗ ಸೋಯಾ ಚಂಕ್ಸ್ ಕಬಾಬ್ ಮಾಡಕತ್ತೀನಿ ಈಗ ನೀರು ಕುದಿಯಾಕಿಟ್ಟೀನಿ ಹಾಕ್ತೀನಿ ಈಗ ತೋರಿಸ್ತೀನಿ ನಿಮ್ಗೆ ಇದನ್ನ ನೀರೊಳಗೆ ನಾವು ಒಂದು ಸ್ವಲ್ಪ ಬಿಸಿನೀರೊಳಗೆ ಸೋಯಾ ಚಂಕ್ಸ್ನ ಹಾಕಬೇಕು ಹಾಕಿದ್ಮೇಲೆ ನಾವು ಸ್ವಲ್ಪ ಬೆಂದ್ಮೇಲೆ ಸ್ವಲ್ಪ ಹೊತ್ತು ಬಿಸಿನೀರೊಳಗೆ ಹಾಕಿಟ್ರೆ ಅವು ಚೆನ್ನಾಗಿ ಅರಳುತ್ತವು ಆವಾಗ ನಾವು ಸೋಯಾ ಚಂಕ್ಸ್ ಕಬಾಬ್ ಮಾಡೋಕ್ಕೆ ರೆಡಿ ಆಗ್ತವು ಈಗ ಬಿಸಿನೀರೊಳಗೆ ಹಾಕಿ ನಾನು ತೋರಿಸ್ತೇನೆ ನಿಮ್ಗೆ ಈಗ ನೋಡ್ರಿ ನೀರೊಳಗೆ ಹಾಕಿಟ್ಟೆ ನಾನು ಅಂದರೆ ಬಿಸಿನೀರೊಳಗೆ ಒಂದು 5 ನಿಮಿಷ ಬಿಡಬೇಕು ಇವನ್ನ ಬಿಟ್ಟಾದ್ಮೇಲೆ ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಆಮೇಲೆ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಈಗ ಕಬಾಬ್ ಮಾಡೋಕ್ಕೆ ಈಗ ಬಿಸಿನೀರೆಲ್ಲ ತಗೊಂಡೇನಿ ಈಗ ಚೆನ್ನಾಗಿ ನೀರು ತೆಗಿಬೇಕೀಗ ಈ ಥರ ಪ್ರೆಸ್ ಮಾಡಿದರೆ ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು ಇನ್ನು 2 ಸಾರಿ ಚೆನ್ನಾಗಿ ತೊಳ್ಕೊಂಡೆ ನಾನು ಇದನ್ನ ಚೆನ್ನಾಗಿ ಮೊದಲು ತೊಳ್ಕೋಬೇಕು ಸೋಯಾ ಚಂಕ್ಸ್ನ ಆರೋಗ್ಯಕ್ಕೆ ಸೋಯಾ ಬಹಳ ಒಳ್ಳೆಯದು
ಮಕ್ಕಳಿಗೆ ಈ ತರ ಮಾಡ್ಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಯಾವಾಗಾದರೂ ಒಮ್ಮೆ ಯಾಕಂದ್ರೆ ಎಣ್ಣೆ ಐಟಂ ಅಲ್ಲ ಇವು ದಿನ ಕೇಳಿದ್ರೆ ಕೊಡಬಾರದು ಯಾಕಂದ್ರೆ ನಿಮಗೆ ಗೊತ್ತೈತಿ ಎಣ್ಣೆ ಐಟಂ ಜಾಸ್ತಿ ತಿನ್ನಬಾರದು ಈಗ ಬೇಸಿಗೆ ಒಳಗೆ ಹಾಗಾಗಿ ಜ್ಯೂಸ್ ಇಂತವತ್ತು ಕುಡಿಬೇಕು ಈಗ ಯಾವಾಗಾದರೂ ಒಮ್ಮೆ ಆದರೆ ಅಡ್ಡಿಲ್ಲ ಕೊಡಬಹುದು ಹಾ ಈಗ ನೋಡ್ರಿ ಇದರೊಳಗೆ ಮಿಕ್ಸ್ ಮಾಡ್ಕೊಂತೀನಿ ಈಗ ಹಿಟ್ಟುಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂತೀನಿ ಕಬಾಬಿ ರೆಡಿ ಮಾಡಕತ್ತೀನಿ ನೋಡ್ರಿ ಇದು ಮೈದಾ ಹಿಟ್ಟು ನಾನು ಒಂದು ಬಟ್ಲ ತಗೊಂಡೀನಿ ಮೈದಾ ಹಿಟ್ಟನ್ನ ಕಾರ್ನ್ ಫ್ಲೋರ್ ಇದನ್ನು ಒಂದು ಬಟ್ಲ ತಗೊಂಡೀನಿ ಎರಡು ಸಮ ಪ್ರಮಾಣದಲ್ಲಿ ತಗೊಂಡೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ ನಂತರ ಅರಿಶಿನದ ಪುಡಿ ಸ್ವಲ್ಪ ನಂತರ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಗರಂ ಮಸಾಲ ಹಾಕೊತೀನಿ ಸ್ವಲ್ಪ ಗರಂ ಮಸಾಲ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಟೇಸ್ಟ್ ಕೊಡ್ತೈತಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ಸ್ವಲ್ಪ ನೀರು ಹಾಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗ್ಬೇಕು ಅತಿ ಗಟ್ಟಿ ಆಗಬಾರ್ದು ಅತಿ ಅಳಕ್ಕೆ ಆಗಬಾರ್ದು ಒಂದು ಮೀಡಿಯಮ್ ಅದಕ್ಕೆ ನಾವು ಕಲಿಸ್ಕೋಬೇಕಿದ್ನ ನಾವು ಸ್ವಲ್ಪ ನೀರು ಹಾಕ್ತೀನಿ ಒಮ್ಮೆಗೆ ನೀರು ಹಾಕ್ಕೋಬಾರ್ದು ಅಳಕ್ಕಾದ್ರೆ ಅದು ಸೋಯಾ ಚಂಕ್ಸಿಗೆ ಮಸಾಲೆ ಎಲ್ಲ ಹಿಡಿಯಂಗಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗ್ತೈತಿ ಈಗ ನೋಡ್ರಿ ಕಲಸಿದೆ ಇಷ್ಟಾದ್ರೆ ಸಾಕು ಈಗ ಸೋಯಾ ಚಂಕ್ಸ್ನ ಇದ್ರೊಳಗೆ ಹಾಕಬೇಕು ನಾ ಖಾರ ಸ್ವಲ್ಪ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ ನೀವು ಹುಡುಗರು ತಿನ್ನಂಗಿಲ್ಲ ಹಿಂಗಾಗಿ ಖಾರ ಒಂದು ಸ್ವಲ್ಪ ಕಡಿಮೆನ ಹಾಕ್ಕೊಂಡೀನಿ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಸೋಯಾ ಚಂಕ್ಸಿಗೆ ಮಸಾಲ ಎಲ್ಲ ಹತ್ತಬೇಕದು ಒಂದು 10 ನಿಮಿಷ ಹಿಂಗೆ ಇಡಬೇಕು 10 ಅಥವಾ 15 ನಿಮಿಷ ಒಂದು ಸ್ವಲ್ಪ ಜಾಸ್ತಿ ಹೊತ್ತಿಟ್ಟರು ಚೆನ್ನಾಗಿ ಮಸಾಲ ಇದಕ್ಕೆ ಅಂಟ್ಕೊತೈತಿ ಒಂದು ಸ್ವಲ್ಪ ಹೊತ್ತು ಒಂದು 15-20 ನಿಮಿಷ ಬಿಟ್ಟರೆ ಸಾಕು ಟೈಮ್ ಇದ್ದರೆ ಒಂದು 20 ನಿಮಿಷ ಅಥವಾ 1/2 ತಾಸು ಇಡ್ಬೋದು ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ ಇಟ್ಟರೆ ಸಾಕು ಫ್ರಿಜ್ನಾಗ ಇಟ್ಟರೆ ಇನ್ನೂ ಚೆನ್ನಾಗಿ ಫ್ರಿಜ್ನಾಗ ಇಡಬೇಕಾಗ್ತೈತಿ ಇದನ್ನ ಇಲ್ಲಾಂದರೆ ಹೊರಗಿಟ್ಟರೂ ಪರವಾಗಿಲ್ಲ ಈ ಥರ ಚೆನ್ನಾಗಿ ಕಲಸಿ ನಾವು ಒಂದು 20 ನಿಮಿಷ ಬಿಡಬೇಕು ಈಗ ನೋಡ್ರಿ ಕಲಸಿದೆ ನಾನು ಈಗ ಒಂದು 15 ನಿಮಿಷ ಬಿಟ್ಟು ನಾನು ಎಣ್ಣೆ ಒಳಗೆ ಕರ್ಕೊತೀನಿ ಇಷ್ಟಾದರೆ ಮುಗೀತು ಈಗ ನಾನು ಸೋಯಾ ಚಂಕ್ಸಿಗ ರೆಡಿ ಮಾಡಿದೆ ಈ ಪ್ಲೇಟ್ ಮುಚ್ಚಿಟ್ಟೇನಿ ಸ್ವಲ್ಪ ಹೊತ್ತಾಗಿಂದ ಕರಿಬೇಕು ಅಂದ್ಕೊಂಡು ಇಟ್ಟೇನಿ ಈಗ ನನ್ನ ಮಗ ಆಟಾಡಕತ್ತಾನ ತೋರಿಸ್ತೀನಿ ನಿಮ್ಗೆ ಮೋನಿಶ್ ಆಟಾಡಕತ್ತಾನ ಕಾರ್ ಆಡಕತ್ತಾನ್ರಿ ಅವನು ಗುಡ್ ಈವ್ನಿಂಗ್ ಅನ್ ಅವ್ರೀಗ ಸಾಯಂಕಾಲ ದಿನ ಏನಾದರೂ ಸ್ನ್ಯಾಕ್ ಬೇಕಂತಾರ
ನಾನು ಎಣ್ಣೆ ಐಟಂ ಜಾಸ್ತಿ ಕೊಡೋಂಗಿಲ್ಲ ಇವತ್ತು ಮಾಡಕತ್ತೀನಿ ಸೋಯಾ ಚಂಕ್ಸ್ ಕಬಾಬ್ ಇಷ್ಟು ದಿನ ನಾನು ಬರೇ ಜ್ಯೂಸ್ ಹಣ್ಣುಗಳನ್ನ ಕೊಟ್ಟಿದ್ದೆ ಹಿಂಗಾಗಿ ಬೇಜಾರ್ ಅಂತಾರ ಒಂದು ಸ್ವಲ್ಪ ಯಾವಾಗಾದರೂ ಒಮ್ಮೆ ಈ ತರ ನಾನು ಎಣ್ಣೆ ಐಟಂ ಕೊಟ್ಟಿರ್ತೀನಿ ಕಡಿಮೆ ಕೊಡೋದು ಇವತ್ತು ಮಾಡಿದ್ರೆ ಆಯ್ತು ಅಂತ ಹೇಳಿ ಸ್ನ್ಯಾಕ್ ಕೇಳಿದ್ರು ದ್ರಾಕ್ಷಿ ತಿಂದಾರ ಈಗ ದ್ರಾಕ್ಷಿ ಕೊಟ್ಟಿದ್ದೆ 5 ಗಂಟೆಕ ಈಗ 6 ಗಂಟೆ ಆಯ್ತು ಸೋಯಾ ಚಂಕ್ಸ್ ಕೊಡೋಣ ಅಂತ ಸೋಯಾ ಚಂಕ್ಸ್ ಕಬಾಬ್ ಈಗ ಮಾಡಿದ ಕೊಡ್ತೀನಿ ಅವರಿಗೆ ಈಗ ಒಂದು 15 ನಿಮಿಷ ಬಿಡಬೇಕಲ್ಲ ನೆನೆಯಕಿಟ್ಟೆನ ಅದನ್ನ ಸ್ವಲ್ಪ ಅದೆಲ್ಲ ಹಿಟ್ಟೆಲ್ಲ ಇದು ಆಗಬೇಕು ಸೋಯಾ ಚಂಕ್ಸ್ ಈಗ ಒಂದಕ್ಕೊಂದು ಸೇರ್ಕೋಬೇಕು ಅದಕ್ಕೆ ಒಂದು 15 20 ನಿಮಿಷ ಬಿಟ್ಟು ಮಾಡಬೇಕು ದೀಪ ಹಚ್ಚೇನಿ 6:30 ಆಗಕ ಬಂತು ಹಿಂಗಾಗಿ 6 ಗಂಟೆಕ ದೀಪ ಹಚ್ಚಿಬಿಡ್ತೀನಿ ದೀಪ ಎಲ್ಲ ಹಚ್ಚೇನಿ ದೇವರಿಗೆ ಇದು ಸೋಯಾ ಚಂಕ್ಸ್ ಅಷ್ಟ ಮಾಡಿದ್ರೆ ಆಯ್ತು ಮತ್ತೆ ನೈಟ್ ಟೊಮ್ಯಾಟೊ ಕುರ್ಮ ಮಾಡಬೇಕು ಅಂತ ಟೊಮ್ಯಾಟೊ ತಂದಾರ ಹಿಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಇದಾವೆ ಟೊಮ್ಯಾಟೊ ಹಿಂಗಾಗಿ ಟೊಮ್ಯಾಟೊ ಕುರ್ಮ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತಿ ಚಪಾತಿ ಜೋಡಿ ಹಿಂಗಾಗಿ ಚಪಾತಿ ಜೋಡಿನ ಟೊಮ್ಯಾಟೊ ಕುರ್ಮ ಮಾಡ್ತೀನಿ ಈಗ ಮೊದಲು ಸೋಯಾ ಚಂಕ್ಸ್ ಮಾಡಿಕೊಟ್ಟು ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ತಗೊಂಡು ಆಮೇಲೆ ಮಾಡಿಕೊಡ್ಬೇಕಂತ ಹೇಳಿ ಅವನು ಆಟಾಡಕತ್ತಾನೆ ಈಗ ನೋಡ್ರಿ ಬಟ್ಟೆನ ಒಣಕ್ಕೆ ಹಾಕಿನಿ ಇನ್ನೂ ತಂದಿಲ್ಲ ನಾನು ಇನ್ನೂ ಆರಿಲ್ಲ ಪೂರ್ತಿ ಹಿಂಗಾಗಿ ತೊಗೊಂಡು ಬಂದು ಮಡಿಚಿಡಬೇಕು ಅದೊಂದು ಕೆಲಸ ಐತಿ ಇಷ್ಟು ಕೆಲಸ ಇರ್ತಾವೆ ಮನೆಯಾಗ ಬೆಳಗ್ಗೆ ನಿಮಗೆ ತೋರಿಸಿದ್ನೆಲ್ಲ ನಾನು ಅಕ್ಕಿ ಅಂದರೆ ದೋಸೆ ಅಕ್ಕಿನೆಲ್ಲ ನಾನೆಲ್ಲ ಕ್ಲೀನ್ ಮಾಡಿಟ್ಟೆ ಅದು ಒಂದು ಕೆಲಸ ಮುಗೀತು ಒಂದು ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸ ಇದ್ದೇ ಇರ್ತಾವೆ ಹಿಂಗಾಗಿ ಒಂದು ಸಾರಿ ಐರನ್ ಮಾಡೋದು ಇರ್ತಾವೆ ಒಂದು ಸಾರಿ ಈ ಥರ ಅಡುಗೆ ಮನೆ ಏನೋ ಅಕ್ಕಿ ಆಯಿತು ಇವು ತೊಗರಿ ಬೆಳೆ ಇವನ್ನೆಲ್ಲ ಆಗಾಗ ನೋಡ್ತಾ ಇರಬೇಕು ಮಗ ಆಟಾಡಕತ್ತಾನ ನೋಡ್ರಿ ಅದು ಬಾಲ್ ಆಟಾಡಕತ್ತಾನ ಕಾರ್ ಆಟಾಡಕತ್ತಾನ ಅದ್ರಾಗ ಈಗ ಎಣ್ಣೆ ಕಾದತ್ತೆ ನೋಡ್ತೀನಿ ಈಗ ನೋಡ್ರಿ ಸೋಯಾ ಚಂಕ್ಸ್ ಈಗ ನೋಡ್ರಿ ಎಣ್ಣೆ ಕಾದತ್ತೆ ಈಗ ಒಂದೊಂದ ಹಾಕ್ತೀನಿ ಈಗ
ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕೆಂಪು ಆಗಬೇಕು ಸ್ವಲ್ಪ ಅಂದ್ರೆ ಗರಿ ಗರಿಯಾಗಿ ಬರ್ತಾವು ಚೆನ್ನಾಗಿ कलर स्वल्प चेंज आगैति रेड कलर बंद नोड्रि इन स्वल्प आगबेकु इन स्वल्प कलर चेंज आगलि मक्कळु गरी गरी आद्रे इष्ट पडतार मेत्तगे इष्ट पडंगिल्ल हिंगागि गरी गरी आगबेकु इवु अल्लिवर्गु हंगे बिडबेकु स्वल्प गरी गरी आद्रे तुंबा चेन्नागिरुत्ते तिन्नक अंत कलर चेंज आगत नोड्री इन स्वल्प चेंज आगे साकु प्लेट तगीतनी स्वल्प लो फ्लेम फुल आरसबार्दु लो फ्लेम तगी ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಬರತಾವು ನೋಡಬಹುದು ನೀವು ಸೌಂಡ್ ನೋಡ್ರಿ ಈಗ ಗ್ಯಾಸ್ ಆಫ್ ಮಾಡ್ಕೊಂತೀನಿ ಈಗ ರೆಡಿ ಆಗ್ಬು ಈಗ ನೋಡಿ ಸೋಯಾ ಚಂಕ್ಸ್ ರೆಡಿ ಮಾಡೇನಿ ಈರುಳ್ಳಿ ಜೊತೆ ತುಂಬಾ ಟೇಸ್ಟಿ ಆಗಿರ್ತಾವು ಗರಿ ಗರಿ ಆಗ್ಯಾವು ನೋಡಿ ಸೌಂಡ್ ತುಂಬಾ ಚೆನ್ನಾಗಿ ಆಗಿರ್ತಾವು ಟೇಸ್ಟ್ ತುಂಬಾ ಚೆನ್ನಾಗಿರ್ತಾವು ಒಂದ್ಸಾರಿ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸ್ರಿ ಈಗ ಮಕ್ಕಳಿಗೆ ಕೊಡ್ತೀನಿ ಮೊನುಗೆ ಹಾಕಿ ಕೊಟ್ಟೆನಿ ಈಗ ಸೋಯಾ ಚಂಕ್ಸ್ ಕಬಾಬ್ ತಿನ್ನಕತ್ತನವನ मोनीश हेंगदाव सोया चंक्स कबाब सूपर इंतव कोट्र सूपर अंतन्री सोया चंक्स कबाब माड्कोट्टिद्दे अवरु तिंद्रु नानु तिंदे नानु ईग टमाटो कुर्मा माड्बेकु चपाती मत्ते टमाटो कुर्मा माड्बेकु अंद्कोंडिनि इल्लिगे व्लॉग एंड माड्तीनि ಎಲ್ಲರಿಗೂ ಗುಡ್ ನೈಟ್ ಹೊಸದಾಗಿ ಯಾರು ನೋಡಕತ್ತಿರಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್